ಇಂದ ನೋಡ್ತಾ ಇದ್ದೀನಿ. 2014ರಲ್ಲಿ 14-15 ನೀವು ಸಿಎಂ ಆದಾಗಿಂದ ನಾನು ನೋಡ್ತಾ ಇದ್ದೀನಿ. ಬಹಳ ಖಡಕ್ ಆಗಿ ಬಹಳ ಜೋರಾಗಿ ಎಲ್ಲರಿಗೂ ಚಳಿ ಜರ ಎಲ್ಲ ಬಿಡಿಸಿದೀರ. ನಾನು ಮಂತ್ರಿ ಅಂತ ಹೇಳ್ತಾ ಇಲ್ಲ, ಆಮೇಲೆ ಯಾರೋ ಬೇಜಾರ ಮಾಡ್ಕೊಂಬಿಟ್ಟು ಆಮೇಲೆ ತಿರುಗಿ ಫೋನ್ ಮಾಡ್ತಾರೆ ನನಗೆ. ಅಧಿಕಾರಿಗಳಿಗೂ ಎಲ್ಲ ಚಳಿ ಜರ ಬಿಡಿಸಿದೀರ. ನನಗೇನೋ ಅನಿಸ್ತತೆ, ಏನೋ ಗರ ಬಡ್ದಂಗೆ ಆಗ್ಬಿಟ್ಟಿದ್ದೀರ ನೀವು. ನಮ್ಮಲ್ಲಿ ಹೇಳ್ತಾರೆ ಏನೋ ಗಾಳಿ ಹೊಡೆದೈತೆ ಅಂತ. ಹಂಗೇನು ಗಾಳಿ ಹೊಡೆದಂಗೆ ಆಗ್ಬಿಟ್ಟೈತಾ ಅಂತ ನನಗೆ. ಅದಕ್ಕೆ ನಮ್ಮ ರೇವಣ್ಣ ಭಾಳ ಫ್ರೆಂಡ್ ಅಲ್ಲ ನಿಮಗೆ, ಏನೋ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಕರ್ಕೊಂಡೋಗಿ ಏನೋ ಬಿಡಿಸೋಕಾತದ ನೋಡೋಣ. ನಾವು ಈ ತರ ಸಿದ್ದರಾಮಯ್ಯ ನೋಡ್ಲಿಲ್ಲ ನಾವು ಎಷ್ಟು ಅವಾಗಿರೋಂತ ನಿಮ್ಗೆ. ಆಮೇಲೆ ಇನ್ನೂ ಒಂದ್ ನಿಮಿಷ, ಸಿದ್ದರಾಮಯ್ಯನವ್ರಿಗೆ ಯಾರು ಏನೇ ಮಾಡಿದ್ರು ಏನು ತಗೊಳಕ್ಕಿಲ್ಲ ಅವ್ರಿಗೆ. ಅವ್ರಿಗೆ ದೇವ್ರ ಶಕ್ತಿ ಐತೆ ನಡೀದಿ, ಅದ್ಯಾಕೆ ತಲೆ ಕೆಡಿಸೈತಿ ನೀವು? ಏನ್ ಬಿಡ್ಸಂಗಿಲ್ಲ ಹಂಗಾರ ನೀನು. ಯಾವ ಗಾಡಿ ಯಾರೇ ಏನೇ ಮಾಟ ಮಂತ್ರ ಏನ್ ಮಾಡಿದ್ರು ಅವ್ರಿಗೆ ರಿವರ್ಸ್ ಹೊಡೆಯುತ್ತೆ. ಅಲ್ಲ ಸನ್ಮಾನ್ಯ ಅಧ್ಯಕ್ಷರೇ, ಆ ಮಾಟ ಮಂತ್ರ ಏನು ತಗಲ್ದಂಗೆ ಅವ್ರಿಗೆ ಮಾಟ ಹೋಮ ಮಾಡಿಸ್ಬಿಟ್ಟವ್ರಂತೆ. ಅದು ಕುಮಾರಸ್ವಾಮಿ ಅವ್ರಿಗೆ ಮಾಡಿಸ್ಬೇಕು. ಅಲ್ಲ ಆ ತರ ಶಕ್ತಿ ಅವ್ರಿಗೆ ನೀವ್ ತರೇ ಕುಮಾರಸ್ವಾಮಿ ಅವ್ರಿಗೆ ಮಾಡಿಸಿದಾರಂತೆ. ಸಂತೋಷ, ನಾನು ಇದನ್ನ ನಾನು ಹೇಳ್ತಾ ಇಲ್ಲ, ಸಿದ್ದರಾಮಯ್ಯ ಅವರು ಏನ್ ಅಶೋಕ ಹಿಂಗೆ ನನ್ನ ಗರ ಬರ್ದವನೇ ಅಂತ ಹೇಳ್ತಾವ್ರೆ ಅಂತ ನಾನು ಹೇಳಿಲ್ಲ. ನಮ್ಮ ಕಾಂಗ್ರೆಸ್ಸಿನ ಹಿಂದಿನ ಯೂತ್ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಯೂತ್ ಕಾಂಗ್ರೆಸ್ ಚಿತ್ರದುರ್ಗದವರು, ಅರ್ಥ ಆಗಿರ್ತದೆ ನಿಮ್ಗೆ, ಆಂಜನೇಯ ಅವರು ಓದ್ತೀನಿ ಬೇಕಾದ್ರೆ ಅವ್ರು ಹೇಳಿರೋದು. ಆ 14-15-16 ಸಿದ್ದರಾಮಯ್ಯ ಬೇರೆ, ಇವಾಗಿರೋ ಸಿದ್ದರಾಮಯ್ಯ ಮಂಕ್ ಆಗಿದ್ದಾರೆ ಅಂತ ಅವ್ರು ಹೇಳಿದ್ದಾರೆ. ಪೇಪರ್ ಅಲ್ಲಿ ಬಂದಿರೋದನ್ನ ನಾನು ಹೇಳ್ತಾ ಇದ್ದೀನಿ. ಅವ್ರ ಪಾರ್ಟಿಯವರು, ನಿಮ್ ಪಾರ್ಟಿಯವರು ಹೇಳ್ತಾ ಇರೋದ್ ನಾನು. ನಾನು ಹೇಳಿದ್ರೆ ಕಾಮಾಲೆ ಕಣ್ಣು ಇವ್ರಿಗೆ, ಬಿಜೆಪಿ ಅವರಿಗೆ ಕಾಮಾಲೆ ಕಣ್ಣು. ಅಲ್ಲ ಈಗ ಬರದ ಬಗ್ಗೆ ಚರ್ಚೆ ಆಗಲಿ. ಅದ ಅದಕ್ಕೆ ಅಲ್ಲ ನಾನು ಯಾಕೆ ಹೇಳಿದೆ ಅಂತ, ಮಂತ್ರಿಗಳು ಹೋಗಿಲ್ಲ ಅಂತ ಅಲ್ಲ, ರಾಜಕೀಯ ಅದಕ್ಕೆ ನಾನು ಹೇಳಿದೆ. ನಾನು ಅವರು ಮಂಕ್ ಹಾಕಿದ್ರಿಂದ ಬರಗಾಲ ಸರಿಯಾಗಿ ನಿರ್ವಹಣೆ ಆಗ್ತಾ ಇಲ್ಲ. ಕರೆಕ್ಟ್. ಅವ್ರು ಸ್ಟ್ರಾಂಗ್ ಆಗಿದ್ರೆ, ಮೊದಲಿನ ಸಿದ್ದರಾಮಯ್ಯ ಆಗಿದ್ರೆ ಈ ರೀತಿ ಆಡಳಿತಿರ್ತಿರ್ಲಿಲ್ಲ. ಅದು ಆಡಳಿತ ಅದು ಕದರೇ ಬೇರೆ ಇರ್ತಿತ್ತು. ಹಿಂಗಾಗಿ ಸಿದ್ದರಾಮಯ್ಯವ್ರು ಮೊದಲಿನ ಸಿದ್ದರಾಮಯ್ಯ ಇಲ್ಲ ಅಂತೇಳಿ ಸಾಮಾನ್ಯ ಜನರಿಗೆ ಗೊತ್ತಾಗ್ತಾ ಇದೆ. ನಾ ಸಿದ್ದರಾಮಯ್ಯವ್ರಿಗೆ ಹೇಳಕ್ ವಿನಂತಿ ಅವ್ರಿಗೆ ವಿನಂತಿ ಮಾಡ್ಕೋತೀನಿ, ಮೊದಲಿನ ಸಿದ್ದರಾಮಯ್ಯನವರಾಗ್ರಿ ಎದಕ್ಕೂ ಅಂಜಬೇಡ್ರಿ ಅಂತೇಳಿ ನಾವು ನೋಡಿದ್ವಿ. ಯಾವುದೇ ಶಕ್ತಿಗಳು ಅಂಜಬೇಡ. ನಿಮ್ ಜೊತೆಗೆ ದೇವ್ರದಾನ, ನೀವು ಮುಂದುವರಿದ್ರಿ, 5 ವರ್ಷ ನೀವೇ ಗಟ್ಟಿಯಾಗಿ ಉಳಿಬೇಕಂತ ಎಲ್ಲಾರು. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಆಕ್ಟಿವ್, ಸಿದ್ದರಾಮಯ್ಯನವ್ರು ಆಕ್ಟಿವ್ ಆದ ತಕ್ಷಣ ಬರಗಾಲದಲ್ಲಿ ನೋವಲ್ಲಿರೋಂತ ರೈತರಿಗೇನೋ ನೆಮ್ಮದಿ ಸಿಗ್ತೈತೆ ಅನ್ನೋ ದೃಷ್ಟಿಯಿಂದ ನಾನು ಹೇಳಿದೆ ಅಷ್ಟೇ. ಅದನ್ನ ಸ್ವಲ್ಪ ನಮ್ಮ ರೇವಣ್ಣ ಅವ್ರು ಯಾವಾಗ ನಿಮ್ ದೋಸ್ತ್ ಅಲ್ಲ, ಅದಕ್ಕೆ ಅವರು ಸುಮ್ಮನೆ ನಿದ್ದೆ ಹೊಡಿತಾ ಇದ್ರು. ನಾನು ನೋಡಿದೆ ಆರಾಮಾಗಿ ನಿದ್ದೆ ಹೊಡಿತಾ ಇದ್ರು. ಎದೊಳ್ಳಿ ಅಂತ ಹೇಳಿದ್ದೀನಿ ರೇವಣ್ಣ ಅವ್ರಿಗೆ. ಅದಕ್ಕೆ ನೀವು ಎಚ್ಚರ ಆದ್ರೆ ಇಡೀ ರಾಜ್ಯ ಎಚ್ಚರ ಆದತ್ತೆ. ನೀವು ಮಲಗಿದ್ರೆ ಇಡೀ ರಾಜ್ಯ ಮಲ್ಕಂತ. ಬರಗಾಲ ಇದು, ವಾರ್ ಫುಟಿಂಗ್ ಅಲ್ಲಿ ನಾವು ಕೆಲಸ ಮಾಡ್ಬೇಕೀಗ. ಯಾವುದೇ ಸರ್ಕಾರ ಇದ್ರು ವಾರ್ ಫುಟಿಂಗ್ ಅಲ್ಲಿ ಮಾಡ್ಬೇಕು, ಕಷ್ಟದಲ್ಲಿದ್ದಾರೆ. ನಾನು ಇಷ್ಟೊತ್ತು ಹೇಳಿದೆ ಒಬ್ಬ ಗ್ಯಾಂಗ್ರೀನ್ ಬಂದಿರೋ ವ್ಯಕ್ತಿ ಬಗ್ಗೆ ಹೇಳಿದೆ. ಇವತ್ತು ನಮ್ಮ ಜಲಾಶಯಗಳು ಎಲ್ಲನೂ ಕೂಡ ಕಡಿಮೆ ಆಗಿದೆ. ನಮ್ಮ ಆಲಮಟ್ಟಿ ಇರ್ಬೋದು, ತುಂಗಭದ್ರಾ ಇರ್ಬೋದು, ಅದರಲ್ಲೆಲ್ಲ ನೀರು ಕಡಿಮೆ ಇದೆ. ಇವತ್ತು KRS ಹತ್ತು ಇತ್ತು ನೀರು, ನಮ್ಮ ಹತ್ರ ನೀರಿತ್ತು KRS ಅಲ್ಲಿ. ಫ್ರೆಂಡ್ಶಿಪ್ಗೋಸ್ಕರ ತಮಿಳ್ನಾಡಿಗೆ ಬಿಟ್ಬಿಟ್ರಿ ನೀರು. ಫ್ರೆಂಡ್ಶಿಪ್ ದೋಸ್ತಲ್ಲ, ಆ ಇಂಡಿಯಾ ಪಾರ್ಟ್ನರ್ ಅನ್ನೋ ದೃಷ್ಟಿಯಿಂದ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.